ಆತ್ಮೀಯ ವೀಕ್ಷಕ ಮಿತ್ರರಿಗೂ ನನ್ನ ಎಲ್ಲ 8ನೇ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಮತ್ತು ನನ್ನೆಲ್ಲ ಆತ್ಮೀಯರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ನಾನಿವತ್ತು ಈ ವಿಡಿಯೋದಲ್ಲಿ NMMS ಮತ್ತು NTSC ಪರೀಕ್ಷೆಯ ಸಿದ್ಧತೆಗಾಗಿ ತಯಾರಿಸತಕ್ಕಂತಹ ಸಮಾಜ ವಿಜ್ಞಾನ ಸರಣಿ 3 8ನೇ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋನ ಪ್ರಸ್ತುತಪಡಿಸ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿ ಬರ್ತಕ್ಕಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೆ ಮತ್ತು ಉತ್ತರಗಳು ಅನೇಕ ಸ್ಪರ್ಧಾ ಪರೀಕ್ಷೆಗಳಲ್ಲೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ ಉತ್ತರಗಳಾಗಿವೆ. ಜೊತೆಗೆ ಉದ್ಯೋಗ ಆಕಾಂಕ್ಷಿ ಮಿತ್ರರು ಕೂಡ ಈ ಒಂದು ಸರಣಿ ಸಹಾಯ ಆಗುತ್ತೆ. ಹಾಗಾಗಿ ಉದ್ಯೋಗ ಆಕಾಂಕ್ಷಿ ಮಿತ್ರರು ಕೂಡ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈಗ ಪ್ರಾರಂಭ ಮಾಡೋಣ. ಸಮಾಜ ವಿಜ್ಞಾನ ಸರಣಿ NMMS ಮತ್ತು NTSC ಪರೀಕ್ಷೆ ಸಿದ್ಧತೆಗಾಗಿ ಸರಣಿ 3. ಪ್ರಶ್ನೆ 21. ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕರಗಳು ಎ ಅಲಹಾಬಾದ್ ಸ್ತಂಭ ಶಾಸನ, ಬಿ ಮೆಹರೂಲಿಯ ಸ್ತಂಭ ಶಾಸನ, ಸಿ ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ, ಡಿ ದೀಪವಂಶ ಮತ್ತು ಮಹಾವಂಶ. ಆಪ್ಷನ್ 1 ಎ ಬಿ ಸಿ ಡಿ, ಆಪ್ಷನ್ 2 ಎ ಬಿ ಸಿ, ಆಪ್ಷನ್ 3 ಎ ಬಿ, ಆಪ್ಷನ್ 4 ಎ ಮಾತ್ರ. ಸರಿಯಾದ ಉತ್ತರ ಆಪ್ಷನ್ 2 ಎ ಬಿ ಸಿ. ಪ್ರಶ್ನೆ 22. ವರ್ಧಮಾನ ಮಹಾವೀರ ಬೋಧಿಸಿದ ತ್ರಿರತ್ನಗಳು ಆಪ್ಷನ್ 1 ಅಹಿಂಸೆ, ಸತ್ಯ ಮತ್ತು ಆಸ್ಥೆಯ, ಆಪ್ಷನ್ 2 ಆಸ್ಥೆಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ, ಆಪ್ಷನ್ 3 ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ ಮತ್ತು ಆಸ್ಥೆಯ, ಆಪ್ಷನ್ 4 ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ ಮತ್ತು ಸಮ್ಯಕ ಚಾರಿತ್ರ. ಸರಿಯಾದ ಉತ್ತರ ಆಪ್ಷನ್ 4 ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ ಮತ್ತು ಸಮ್ಯಕ ಚಾರಿತ್ರ. ಪ್ರಶ್ನೆ 23. ಬುದ್ಧನ ಜೀವನದಲ್ಲಿ ಧರ್ಮಚಕ್ರ ಪ್ರವರ್ತನ ಎಂದರೆ ಆಪ್ಷನ್ 1 ಅವನ ಮೊದಲ ಬೋಧನೆ, ಆಪ್ಷನ್ 2 ಅವನು ಇಹಲೋಕವನ್ನು ತ್ಯಜಿಸಿದ್ದು, ಆಪ್ಷನ್ 3 ಅವನು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದುದು, ಆಪ್ಷನ್ 4 ಅವನು ಮಧ್ಯಮ ಪಂಥವನ್ನು ಬೋಧಿಸಿದ್ದು. ಸರಿಯಾದ ಉತ್ತರ ಆಪ್ಷನ್ 1 ಅವನ ಮೊದಲ ಬೋಧನೆ. ಪ್ರಶ್ನೆ 24. ಈ ಚಿತ್ರದಲ್ಲಿರುವ ದೇವಾಲಯವನ್ನು ಗುರುತಿಸಿ. ಆಪ್ಷನ್ 1 ಬೃಹದೀಶ್ವರ ದೇವಾಲಯ ತಂಜಾವೂರು, ಆಪ್ಷನ್ 2 ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ, ಆಪ್ಷನ್ 3 ಕೈಲಾಸ ದೇವಾಲಯ ಯಲ್ಲೋರ, ಆಪ್ಷನ್ 4 ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲು. ಸರಿಯಾದ ಉತ್ತರ ಆಪ್ಷನ್ 1 ಬೃಹದೀಶ್ವರ ದೇವಾಲಯ ತಂಜಾವೂರು. ಪ್ರಶ್ನೆ 25. ಮೆಸೊಪಟೇಮಿಯಾ ಎಂಬುದರ ಅರ್ಥ ಆಪ್ಷನ್ 1 ನಾಡುಗಳ ನಡುವಿನ ನದಿ, ಆಪ್ಷನ್ 2 ಪರ್ವತಗಳ ನಡುವಿನ ನಾಡು, ಆಪ್ಷನ್ 3 ನದಿಗಳ ನಡುವಿನ ನಾಡು, ಆಪ್ಷನ್ 4 ಬೆಟ್ಟಗಳ ನಡುವಿನ ನಾಡು. ಸರಿಯಾದ ಉತ್ತರ ಆಪ್ಷನ್ 3 ನದಿಗಳ ನಡುವಿನ ನಾಡು. ಪ್ರಶ್ನೆ 26. ಕರ್ನೂಲಿನ ಗವಿಗಳಲ್ಲಿ ದೊರೆತಿರುವ ಬೂದಿಯ ಕುರುಹಗಳು ಸೂಚಿಸುವುದು ಆಪ್ಷನ್ 1 ಪ್ರಾಗೈತಿಹಾಸಿಕ ಕಾಲದಲ್ಲಿನ ಶವ ಸಂಸ್ಕಾರದ ಪದ್ಧತಿ, ಆಪ್ಷನ್ 2 ಪ್ರಾಗೈತಿಹಾಸಿಕ ಕಾಲದಲ್ಲಿ ಬೆಂಕಿಯಿಂದ ಉಂಟಾದ ಅನಾಹುತ, ಆಪ್ಷನ್ 3 ಪ್ರಾಗೈತಿಹಾಸಿಕ ಕಾಲದಲ್ಲಿನ ಅಡುಗೆ ತಯಾರಿಕೆ ವಿಧಾನ, ಆಪ್ಷನ್ 4 ಬೆಂಕಿಯ ಬಗೆಗಿನ ಪ್ರಾಗೈತಿಹಾಸಿಕ ಕಾಲದ ಜನರ ಜ್ಞಾನ. ಸರಿಯಾದ ಉತ್ತರ ಆಪ್ಷನ್ 4 ಬೆಂಕಿಯ ಬಗೆಗಿನ ಪ್ರಾಗೈತಿಹಾಸಿಕ ಕಾಲದ ಜನರ ಜ್ಞಾನ. ಪ್ರಶ್ನೆ 27. ಕೆಳಗಿನ ವಾಕ್ಯಗಳಲ್ಲಿ ಕುಶಾಣರ ಅವಧಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಆಪ್ಷನ್ 1 ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದವರು, ಆಪ್ಷನ್ 2 ಕನಿಷ್ಕ ಈ ರಾಜಮನೆತನದ ಸಂಸ್ಥಾಪಕ, ಆಪ್ಷನ್ 3 ಪಾಟಲಿಪುತ್ರ ಕುಶಾಣರ ರಾಜಧಾನಿ, ಆಪ್ಷನ್ 4 ಕುಶಾಣರು ಸಾಮಾನ್ಯವಾಗಿ ಬೆಳ್ಳಿ ನಾಣ್ಯಗಳನ್ನೇ ಟಂಕಿಸಿದರು. ಆಪ್ಷನ್ 1 ಸರಿಯಾದ ಉತ್ತರ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದವರು. ಪ್ರಶ್ನೆ 28. ಗಂಗರ ಅವಧಿಯಲ್ಲಿ ನಿರ್ಮಾಣಗೊಂಡ ದೇವಾಲಯಗಳನ್ನು ಗುರುತಿಸಿ.
ಆಪ್ಷನ್ ಒಂದು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ತಲಕಾಡಿನ ಪಾತಾಳೇಶ್ವರ ಆಪ್ಷನ್ ಎರಡು ಮಹಾಬಲಿಪುರ ಪಂಚರಥಗಳು ತಲಕಾಡಿನ ಪಾತಾಳೇಶ್ವರ ಆಪ್ಷನ್ ಮೂರು ಯಲ್ಲೋರದ ಕೈಲಾಸ ದೇವಾಲಯ ಮನೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ ಆಪ್ಷನ್ ನಾಲ್ಕು ಮನೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮನೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಪ್ರಶ್ನೆ 19 ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಆಪ್ಷನ್ ಎ ಮೂರನೆಯ ಸೋಮೇಶ್ವರನು ಮಾನಸೋಲ್ಲಾಸ ಎಂಬ ಗ್ರಂಥವನ್ನು ರಚಿಸಿದನು ಬಿ ಮಾನಸೋಲ್ಲಾಸ ಗ್ರಂಥವು ಸಂಸ್ಕೃತ ವಿಶ್ವಕೋಶ ಎನಿಸಿದೆ ಆಪ್ಷನ್ ಒಂದು ಎ ಮತ್ತು ಬಿ ಎರಡೂ ಸರಿ ಆಪ್ಷನ್ ಎರಡು ಎ ತಪ್ಪು ಮತ್ತು ಬಿ ಸರಿ ಆಪ್ಷನ್ ಮೂರು ಎ ಮತ್ತು ಬಿ ಎರಡೂ ತಪ್ಪು ಆಪ್ಷನ್ ನಾಲ್ಕು ಎ ಸರಿ ಮತ್ತು ಬಿ ತಪ್ಪು ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಮತ್ತು ಬಿ ಎರಡೂ ಸರಿ ಪ್ರಶ್ನೆ 30 ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಆಪ್ಷನ್ ಒಂದು ಪಲ್ಲವರು ಎರಡು ಚಾಲುಕ್ಯರು ಮೂರು ರಾಷ್ಟ್ರಕೂಟರು ನಾಲ್ಕು ಕದಂಬರು ಸರಿಯಾದ ಉತ್ತರ ಆಪ್ಷನ್ ಮೂರು ರಾಷ್ಟ್ರಕೂಟರು ಧನ್ಯವಾದಗಳು ಆತ್ಮೀಯ ವೀಕ್ಷಕ ಮಿತ್ರರಿಗೆ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೊಂದು ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದರೆ ನಮ್ಮ ಈ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲ 8ನೇ ಹಾಗೂ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೂ ಜೊತೆಗೆ ಸ್ಪರ್ಧಾ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಾ ಇರತಕ್ಕಂತಹ ಉದ್ಯೋಗಾಕಾಂಕ್ಷಿ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಹಾಗೂ ನಿಮ್ಮ ಮಿತ್ರಗಳಿಗೂ ಶೇರ್ ಮಾಡಿ ಅವರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡತಕ್ಕಂಥದ್ದು ಹೇಳ್ತಾ ಈ ವಿಡಿಯೋನ ಮುಕ್ತಗೊಳಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ